ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಶ್ರೀಲಂಕಾವನ್ನ ಕೇವಲ 3 ದಿನಗಳಲ್ಲಿ ಸೋಲಿಸಿಬಿಟ್ಟಿದೆ ಈ ಪಂದ್ಯವನ್ನ ಭಾರತ ತಂಡ ಇನ್ನಿಂಗ್ಸ್ ಮತ್ತು 522 ರನ್ಗಳ ದೊಡ್ಡ ಅಂತರದಿಂದ ಗೆದ್ದುಕೊಂಡಿದೆ ಇದೀಗ ಟೀಂ ಇಂಡಿಯಾ ಟಿ20 ಸರಣಿಯಂತೆ ಟೆಸ್ಟ್ ಸರಣಿಯಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡೋಕೆ ಬಯಸಿಬಿಟ್ಟಿದೆ ಈ ಕೆಲಸ ಯಶಸ್ವಿಯಾಗೋಕೆ ಕ್ಯಾಪ್ಟನ್ ರೋಹಿತ್ ಹೊಸ ಟ್ರಿಕ್ ಅನ್ನು ಆಡಬಹುದು ಎಸ್ ವರ್ಷಗಳ ನಂತರ ರೋಹಿತ್ ಅಪಾಯಕಾರಿ ಬೌಲರ್ ಅನ್ನು ತಂಡಕ್ಕೆ ಮರಳಿ ಪಡೆಯುವ ಮೂಲಕ ಎದುರಾಳಿ ಶ್ರೀಲಂಕಾ ತಂಡದಲ್ಲಿ ನಡುಕವನ್ನ ಹುಟ್ಟಿಸೋಕೆ ಯೋಜಿಸ್ತಾ ಇದೆ ಹೌದು ರೋಹಿತ್ ಶರ್ಮಾ ಟೆಸ್ಟ್ ನಾಯಕರಾದ ತಕ್ಷಣ ಆಟಗಾರರೊಬ್ಬರು ಒಂದು ವರ್ಷದ ನಂತರ ಮತ್ತೆ ತಂಡಕ್ಕೆ ಮರಳಿದ್ದಾರೆ ಈ ಆಟಗಾರ ಬೇರೆ ಯಾರು ಅಲ್ಲ ತಂಡದ ಮಾಂತ್ರಿಕ ಸ್ಪಿನ್ನರ್ ಕುಲದೀಪ್ ಯಾದವ್ ಎಸ್ ಕುಲದೀಪ್ ಯಾದವ್ ಸುದೀರ್ಘ ಸಮಯದ ನಂತರ ಟೆಸ್ಟ್ ತಂಡಕ್ಕೆ ಮರಳಿದ್ದಾರೆ ದೀರ್ಘಕಾಲದವರೆಗೆ ಟೀಂ ಇಂಡಿಯಾದಿಂದ ಹೊರಗೆ ಉಳಿದಿದ್ದಂತ ಕುಲದೀಪ್ ಈಗ ಮತ್ತೊಮ್ಮೆ ಎಲ್ಲಾ 3 ಫಾರ್ಮ್ಯಾಟ್ಗಳಲ್ಲಿ ಮರಳಿದ್ದಾರೆ ಕುಲದೀಪ್ ಅವರನ್ನ 2017 ರಿಂದ 2019 ರವರೆಗೆ ತಂಡದ ಶಕ್ತಿ ಅಂತ ಪರಿಗಣಿಸಲಾಗಿತ್ತು ಆದರೆ ಅದರ ನಂತರ ಉತ್ತಮ ದಾಖಲೆಯ ಹೊರತಾಗಿಯೂ ಕೂಡ ಈ ಬೌಲರ್ ಅನ್ನು ನಿರ್ಲಕ್ಷಿಸೋಕೆ ಪ್ರಾರಂಭವಾಗಲಾಯಿತು ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ತವರಿನ ಟೆಸ್ಟ್ ಸರಣಿಗೆ ಕುಲದೀಪ್ ಯಾದವ್ ಅವರನ್ನು ತಂಡದಲ್ಲಿ ಸೇರಿಸಲಾಗಿದೆ ಕುಲದೀಪ್ ತನ್ನ ಕೊನೆಯ ಟೆಸ್ಟ್ ಪಂದ್ಯವನ್ನು ಭಾರತಕ್ಕಾಗಿ 13 ಫೆಬ್ರವರಿ 2021 ರಂದು ಆಡಿದರು ಕುಲದೀಪ್ ಅವರ ಟೆಸ್ಟ್ ವೃತ್ತಿ ಜೀವನವು ಇಲ್ಲಿಯವರೆಗೆ ಶಾಂತವಾಗಿತ್ತು ಅವರು ಈವರೆಗೆ 7 ಟೆಸ್ಟ್ ಪಂದ್ಯಗಳಲ್ಲಿ 23 ಸರಾಸರಿಯೊಂದಿಗೆ 26 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಆದರೆ ಅವರು ಇದೀಗ ತಂಡದಲ್ಲಿ ಪುನರಾಗಮನವನ್ನ ಪಡೆದಿದ್ದಾರೆ ಹಾಗೆ ಈ ಆಟಗಾರ ಮತ್ತೊಮ್ಮೆ ಪ್ಲೇಯಿಂಗ್ 11 ಗೆ ಮರಳಿದ್ರೆ ಅವರ ಅದ್ಭುತವನ್ನ ಮತ್ತೆ ನಾವು ನೋಡಬಹುದು ಇನ್ನು ವಿಶ್ವಕಪ್ 2019 ರ ನಂತರ ಆಯ್ಕೆಗಾರರು ಕುಲದೀಪ್ ಅವರನ್ನ ಕಡೆಗಣಿಸೋಕೆ ಪ್ರಾರಂಭ ಮಾಡಿಬಿಟ್ರು 2021 ರ ಟಿ20 ವಿಶ್ವಕಪ್ನಲ್ಲೂ ಅವರಿಗೆ ಸ್ಥಾನ ಸಿಗಲಿಲ್ಲ ಅವರ ಜಾಗದಲ್ಲಿ ರವೀಂದ್ರ ಅಶ್ವಿನ್ ಗೆ ಅವಕಾಶವನ್ನ ಕೊಟ್ರು ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲೂ ಕೂಡ ಕುಲದೀಪ್ ಹೊರಹೋಗುವ ಹಾದಿಯನ್ನ ತೋರಿಸಲಾಗಿತ್ತು ದಕ್ಷಿಣ ಆಫ್ರಿಕಾ ಸರಣಿಯಲ್ಲೂ ಅವರನ್ನ ಆಯ್ಕೆಗಾರರು ಸೇರಿಸಿಕೊಂಡಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅವರ ವೃತ್ತಿ ಜೀವನದ ಮೇಲೆ ಕತ್ತಿ ನೇತಾಡ್ತಾ ಇರೋದು ಕಂಡುಬಂದಿದೆ ಆದರೆ ನಾಯಕ ರೋಹಿತ್ ಶರ್ಮಾ ಟೀಂ ಇಂಡಿಯಾದಲ್ಲಿ ಅವರಿಗೆ ಮತ್ತೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಕುಲದೀಪ್ ಯಾದವ್ ನಿಜಕ್ಕೂ ಒಬ್ಬ ಮಾಂತ್ರಿಕ ಸ್ಪಿನ್ ಬೌಲರ್ ಯಾವುದೇ ಬ್ಯಾಟ್ಸ್ಮನ್ ಇವರ ಎಸೆತಗಳನ್ನು ಆಡೋದು ಅಷ್ಟು ಸುಲಭವಲ್ಲ ಅವರ ನಿಗೂಢ ಬೌಲಿಂಗ್ನಿಂದಾಗಿ ಭಾರತ ತಂಡ ಹಲವು ಪಂದ್ಯಗಳನ್ನು ಗೆದ್ದುಕೊಂಡಿದೆ ಯಾದವ್ 22 ಟಿ20 ಪಂದ್ಯಗಳಲ್ಲಿ 41 ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ 45 ಐಪಿಎಲ್ ಪಂದ್ಯಗಳನ್ನು ಆಡಿದ್ದಾರೆ ಹಾಗೆ ಅದರಲ್ಲಿ 40 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಕುಲದೀಪ್ ಯಾದವ್ ಅವರು ಓಡಿಐ ವೃತ್ತಿ ಜೀವನ ತುಂಬಾನೇ ಅದ್ಭುತವಾಗಿ ಆಡಿದ್ದಾರೆ 65 ಏಕದಿನ ಪಂದ್ಯಗಳಲ್ಲಿ 107 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಕುಲದೀಪ್ ಯಾದವ್ ಅವರ ಪ್ರತಿಭೆಯನ್ನ ನಿರ್ಣಯಿಸೋಕೆ ಈ ಅಂಕಿ ಅಂಶಗಳು ಸಾಕು ಅವರ ಎಕಾನಮಿ ದರವು ಕೂಡ ಟಿ20 ಮಾದರಿಯಲ್ಲಿ 8ಕ್ಕಿಂತ ಕಡಿಮೆ ಇದೆ ಸೊ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕುಲದೀಪ್ ಯಾದವ್ಗೆ ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ ಇದನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದು ಕುತೂಹಲ